ओम वक्रतुंड महाकाय कोटि सूर्य समप्रभा निर्विघ्नं कुरवे देव सर्वकार्येषु सर्वदा ओम गम गणपतये नमः। नमस्कार वीक्षकरे, नमेल्ल वीक्षक बंधुगळिगे तुलसी कन्नड चानल इंद आत्मीयवादंत स्वागत। बंधुगळे, विशेषवागि ई मूरु नक्षत्रदल्लि हुट्टिरतक्कंतवरु निजवागलू सेवा वृत्तियल्लि इरतक्कंतवरु आगिर्तार। ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತವರು ಸಾಧನೆಯನ್ನ ಮಾಡತಕ್ಕಂತ ನಕ್ಷತ್ರದವರಾಗಿರ್ತಾರ। ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತವರು ಅತ್ಯಂತ ನಿಕೃಷ್ಟರಾಗ್ತಾರ, ಇದೆಲ್ಲ ನೋಡೋಣ। ಖಂಡಿತ ಬಹಳ ವಿಶೇಷವಾದಂತ ಮಾಹಿತಿ ನಿಮ್ಮದು। ಒಂದೇ ಒಂದು ವಿಚಾರ, ಯಾವದೇ ನಕ್ಷತ್ರಗಳನ್ನ ತಗೊಳ್ಳಿ, ಅದು ಧರ್ಮ ತ್ರಿಕೋನಗಳಲ್ಲೇ ಬರುತ್ತೆ। ಅಲ್ಲಿ ಇರತಕ್ಕಂತ ಮೊದಲ ನಕ್ಷತ್ರದಿಂದ ಕೌಂಟ್ ಮಾಡಬೇಕಾಗುತ್ತೆ। 1, 5, 9 ಮನೆಗಳಲ್ಲೇ ನಕ್ಷತ್ರಗಳು ಬರುತ್ತೆ। ನಕ್ಷತ್ರ ಪ್ರಾರಂಭದಿಂದ ನಾವು ಇಲ್ಲಿ ಹೇಳಿರತಕ್ಕಂತ ನಕ್ಷತ್ರಗಳು ಕೇತುವಿನ ನಕ್ಷತ್ರಗಳು ಅಂತ ತಗೊಳ್ಳೋಣ। ವಿಶೇಷವಾಗಿ ನಿಮಗೆ ರಾಹುವಿನ ನಕ್ಷತ್ರದ ಬಗ್ಗೆ ಆಲ್ರೆಡಿ ಫಲಗಳನ್ನು ಕೊಟ್ಟಿದ್ದೇನೆ। ಈ ನಕ್ಷತ್ರಗಳು ಯಾವ ಯಾವ, ಕೇತುವಿನ ನಕ್ಷತ್ರಗಳು ಎಲ್ಲೆಲ್ಲಿ ಬರುತ್ತೆ, ಯಾವ ಯಾವ ರಾಶಿಯಲ್ಲಿ ಬರುತ್ತೆ, ಅವರ ಗುಣಲಕ್ಷಣಗಳೇನು, ಹಾಗೆ ಈ ಕಾಡತಕ್ಕಂತ ನಕ್ಷತ್ರ ದೋಷ ಯಾವುದು, ಈ ದೋಷ ನಿವಾರಣೆ ಮಾಡ್ಕೊಂಡಷ್ಟು ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತಾ ಬಹಳ ಮುಖ್ಯ ಆಗ್ತದೆ। ಬಂಧುಗಳೇ, ಮೊದಲನೆಯದಾಗಿ ಕೇತುವಿನ ನಕ್ಷತ್ರ ತಗೊಳ್ಳೋದಾದರೆ ಅಶ್ವಿನಿ ನಕ್ಷತ್ರ, ಎರಡನೇದು ಬಂದು ಮಖ ನಕ್ಷತ್ರ, ಮೂರನೇದು ಬಂದು ಮೂಲ ನಕ್ಷತ್ರ। ಈ ಮೂರು ಕೂಡ ಕೇತುವಿನ ನಕ್ಷತ್ರಗಳು ಅಂತ ಕರೀತೀನಿ। ಅಂದರೆ ಈ ಅಶ್ವಿನಿ ಹಾಗೆ ಮಖ ನಕ್ಷತ್ರ ಹಾಗೆ ಮೂಲ ನಕ್ಷತ್ರ, ಇದಕ್ಕೆಲ್ಲ ಅಧಿಪತಿ ಬಂದು ಕೇತು ಅಧಿಪತಿ ಆಗುತ್ತೆ। ಮೊದಲನೇ ನಾವು ನಕ್ಷತ್ರವನ್ನು ತಗೊಳ್ಳೋದಾದರೆ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ। ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಕುಜನ ತತ್ವ ಹಾಗೆ ಕೇತುವಿನ ತತ್ವ ಇರತಕ್ಕಂಥದ್ದು ಅತ್ಯಂತ ಶುಭ। ಯಾಕೆಂದರೆ ಕೇತು ವತ್ ಕುಜ ಅಂತ ಕರಿತೀವಿ, ರಾಹು ವತ್ ಶನಿ, ರಾಹುವಿನ ಫಲಗಳನ್ನು ಶನಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ಕೇತುವಿನ ಪದಗಳನ್ನು ಹಾಗೆ ಕುಜ ಕೊಡ್ತಕ್ಕಂಥ ಸಾಧ್ಯತೆ, ಕುಜ ವೈಸೆ ವರ್ಷ ಅದೇ ರೀತಿಯಾಗಿರ್ತದೆ। ಅಶ್ವಿನಿ ನಕ್ಷತ್ರ ನಿಮಗೆ ಗೊತ್ತಿರಬೇಕು, ಅಶ್ವಿನಿ ಕುಮಾರರು, ಅಶ್ವಿನಿ ದೇವತೆಗಳು ಅಂತ ಕೂಡ ಕರಿತೀವಿ ನಾವು। ಅಶ್ವಿನಿ ದೇವತೆಗಳನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೇನೆ, ಆದರೂ ಒಮ್ಮೆ ಹೇಳ್ತಾ ಇದ್ದೇನೆ, ಈ ನಕ್ಷತ್ರಗಳಲ್ಲಿ ದೋಷಪೂರಿತ ಹಾಗೆ ಹೀಗೆ ಅಂತ ಜನಗಳು ಕೆಲವೊಂದು ಮಾತಾಡ್ತಾರೆ, ಆದರೆ ಸಾಧನೆ ಮಾಡ್ತಕ್ಕಂಥ ನಕ್ಷತ್ರಗಳು ಅಶ್ವಿನಿ ಕುಮಾರರು, ಅಶ್ವಿನಿ ದೇವತೆಗಳು ದೇವತೆಗಳ ವೈದ್ಯರು ಅಂತ ಕರಿತೀವಿ। ಹಾಗೆ ಅಶ್ವಿನಿ ಕುಮಾರರು ಯಾರು, ಸೂರ್ಯಪುತ್ರರು, ಅವು ಬೆಳೆದಕ್ಕಂಥದ್ದಲ್ಲಿ ಕಾಡಿನಲ್ಲಿ ಬೆಳೆದರು, ಅತ್ಯಂತ ಕಷ್ಟದಾಯಕ ಫಲಗಳನ್ನು ಪರಿಸ್ಥಿತಿಯಲ್ಲಿ ಬೆಳೆದರು। ಅಶ್ವಿನಿ ನಕ್ಷತ್ರದವರು, ಅಶ್ವಿನಿ ಕುಮಾರರು ಸೂರ್ಯಪುತ್ರರು, ಹಾಗೆ ಸೇವಾ ವೃತ್ತಿ ಮೂಲತಃ ಇವರಿಗಿರುತ್ತೆ। ಅಶ್ವಿನಿ ನಕ್ಷತ್ರದವ್ರನ್ನ ನೋಡ್ಕೊಂಬನ್ನಿ, ನಿಜವಾಗ್ಲೂ ಬಹಳ ಸೌಮ್ಯವಾಗಿರ್ತಕ್ಕಂಥವರಾಗಿರ್ತಾರೆ। ಜೊತೆಗೆ ಇವರು ಅಶ್ವಿನಿ ನಕ್ಷತ್ರದ್ದು ಬಹಳ ಸೇವಾ ವೃತ್ತಿ, ವೈದ್ಯಕೀಯ ಮನೋಭಾವ ಮೂಲತಃ ಅವ್ರಿಗೆ ಬಂದಿರತಕ್ಕಂಥದ್ದಿರುತ್ತೆ। ವೈದ್ಯಕೀಯ ಮನೋಭಾವ ಭಾಳ ಸೌಮ್ಯವಾಗಿರ್ತಾರೆ, ಮಾತಾಡ್ಸಿ ನೋಡಿ ಅಶ್ವಿನಿ ನಕ್ಷತ್ರದವ್ರನ್ನ, ಏನಾದರೂ ಒಂದು ಸಜೆಷನ್ ಕೊಟ್ಟೇ ಕೊಡ್ತಾರೆ। ತುಂಬಾ ಬಹಳ ಗೌಪ್ಯವಾಗಿರ್ತಕ್ಕಂಥ ನಕ್ಷತ್ರದವರು, ಅವರು ಯಾವುದನ್ನು ಅಷ್ಟು ಬೇಗ ಕೊಡೋದಿಲ್ಲ, ನಿಮ್ಗೇನಾದರೂ ಸಮಸ್ಯೆ ಇದೆ ಖಂಡಿತವಾಗಿಲೂ ಸೇವಾ ಪ್ರವೃತ್ತಿಯವರೇ ಜಾಸ್ತಿ ಆಗಿರ್ತಕ್ಕಂಥದ್ದಿರ್ತಾರೆ। ಒಟ್ಟಾರೆಯಾಗಿ ಕೇತುವಿನ ನಕ್ಷತ್ರಗಳನ್ನು ನೋಡಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸೇವಾ ವೃತ್ತಿಯವರೇ ಆಗಿರ್ತಾರೆ। ಮೊದಲನೇದಾಗಿ ಅಶ್ವಿನಿ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ವಿ, ಅಶ್ವಿನಿ ಕುಮಾರರು, ಅಶ್ವಿನಿ ದೇವತೆಗಳ ಬಗ್ಗೆ ಮಾತಾಡ್ತಿದ್ವಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಜವಾಗ್ಲೂ ಅತ್ಯಂತ ಯೋಗಕಾರಕ ಆಗಿರ್ತಕ್ಕಂಥದ್ದು। ಆದರೆ ಅಶ್ವಿನಿ ನಕ್ಷತ್ರದವ್ರಿಗೆ ಒಂದೇ ಒಂದು ದೋಷ ಕಾಡುತ್ತೆ, ಅದು ಸೂರ್ಯನ ದೋಷ। ಇವ್ರಿಗೆ ಏನಪ್ಪ ಅಂದರೆ ಸೂರ್ಯನ ಪವರ್ ಕಡಿಮೆ ಇರುತ್ತೆ, ಆಡಳಿತ ಮನೋಭಾವ ಕಡಿಮೆ ಇರುತ್ತೆ, ಎಲ್ಲಾದರೂ ಹೋದ್ರೂ ಕೂಡ ಒಂದು ಗುಂಪಲ್ಲಿ ನಾನು ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳೋದು ಕಡಿಮೆ ಇವರು ಖಂಡಿತ ನೋಡಿ ಬೇಕಾದ್ರೆ ಈ ನಕ್ಷತ್ರದವ್ರನ್ನ, ನಾನು ಅಧಿಕಾರಕ್ಕೆ ಬರಬೇಕು, ನಾನು ಈ ಸ್ಥಾನದಲ್ಲಿ ಕುತ್ಕೋಬೇಕು, ನಾನು ಮೇಲ್ಗಡೆ ಕುತ್ಕೋಬೇಕು, ಈ ಥರದ್ದೆಲ್ಲೇ ಇರೋದಿಲ್ಲ ಅಶ್ವಿನಿ ನಕ್ಷತ್ರದ್ದು, ಎಲ್ಲ ಕುತ್ಕೋಬೇಕು ಓಕೆ, ಒಂದು ಏನಾದರೂ ಯಾರಾದರೂ ತೊಂದರೆ ಆದರೂ ಪಟ್ ಅಂತ ಹೋಗ್ಬಿಡ್ತಾರೆ। ಇವರು ಸೂರ್ಯನ ದೋಷ ಇರೋದ್ರಿಂದ ಸೂರ್ಯನ ಅಂಶಗಳನ್ನು ಜಾಸ್ತಿ ತಗೋಬೇಕಾಗುತ್ತೆ, ಜೊತೆಗೆ ಪ್ರತಿ ದಿವಸ ಗಾಯತ್ರಿ ಮಂತ್ರಗಳನ್ನು ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಹೇಳಬೇಕಾಗುತ್ತೆ, ಹಾಗೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಆದಷ್ಟು ಇವರಿಗೆ ಈ ಸೂರ್ಯನ ಅಂಶಗಳನ್ನು ಬೆಳೆಸ್ಕೊಂಡಷ್ಟು ಕೂಡ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ। ಜೊತೆಗೆ ಭಾನುವಾರಗಳಂದು ಬಡವರಿಗೆ ಚಪಾತಿಯನ್ನು ದಾನ ಮಾಡ್ತಕ್ಕಂಥ ಬರೀ ಸೂರ್ಯನ ದೋಷ ಖಂಡಿತ ನಿಜವಾಗಿ ಕಡಿಮೆ ಆಗುತ್ತೆ, ಅಥವಾ ಹಸುವಿಗೆ
ಹಸುವಿಗೆ ಬೆಲ್ಲವನ್ನು ತಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಶ್ವಿನಿ ನಕ್ಷತ್ರದವರು ದಿ ಮೋಸ್ಟ್ ಅಲ್ಟಿಮೇಟ್ ಒಂದು ಜಾತಕ ಆದವರಾಗ್ತೀರಾ. ಆ ದೋಷ ನಿವಾರಣೆ ಆಗದಂಗೆ ಎಲ್ಲ ಕೂಡ ನೀವು ಬಹಳಷ್ಟು ಶುಭದಾಯಕ ಆಗ್ತದೆ. ಹಾಗಾದರೆ ನೀವು ಕೇಳ್ಬೋದು, ಏ ಗುರುಗಳೇ ಎಲ್ಲ ಬೊಗಳೇ ಬಿಡ್ತಿದ್ದೀರಾ, ಅಶ್ವಿನಿ ನಕ್ಷತ್ರದ ಯಾರೂ ಕೆಟ್ಟೋದಿರೋದಿಲ್ಲ. ಈ ರೀತಿಯ ಗುಣಲಕ್ಷಣಗಳು ದೋಷ ಇರುತ್ತೆ. ಹಾಗಾದರೆ ಎಲ್ಲ ಯಾವುದೇ ಶುಭ ನಕ್ಷತ್ರದಲ್ಲೂ ಹುಟ್ಟಿದವ್ರಿಗೂ ಕೂಡ ಸಮಸ್ಯೆ ಬರಬಾರ್ದು ಅಂತ ಏನಿಲ್ಲ. ಯಾವುದೇ ಕೆಲವೊಬ್ಬೊಬ್ಬರು ನಕ್ಷತ್ರದಲ್ಲಿ ಹುಟ್ಟ ಕ್ಷಣಕ್ಕೆ ಅವರು ಶುಭ ಆಗ್ತದೆ ಅಂತಕ್ಕಂಥದ್ದು ಸುಳ್ಳಾಗ್ತದೆ. ನಮ್ಮ ಜನ್ಮಜಾತಕನು ಬಹಳ ಮುಖ್ಯ ಆಗ್ತದೆ. ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ರೀತಿಯಾದಂಥ ಸಮಸ್ಯೆ ಇರ್ತಕ್ಕಂಥದ್ದನ್ನು ನಾವು ವ್ಯಾಖ್ಯಾನ ಮಾಡಬಹುದು. ಎರಡನೆಯದಾಗಿ ತಗೊಳೋದಾದರೆ ಮಖಾನಕ್ಷತ್ರ ಮಹಾನಕ್ಷತ್ರ ಅಂತ ಕೂಡ ಕರಿತೀವಿ. ಜೀವನದಲ್ಲಿ ಏನೇ ಕಷ್ಟಗಳನ್ನು ಬಂದರೂ ಕೂಡ ಅವರು ತಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಈ ಮಖಾನಕ್ಷತ್ರ ಮಹಾನಕ್ಷತ್ರ ಕಷ್ಟ ನಷ್ಟಗಳು ಎದುರಾದರೂ ಕೂಡ ಫೈಟಿಂಗ್ ಮಾಡ್ತಕ್ಕಂಥದ್ದು ಇರುತ್ತೆ. ಸಿಂಹನ ಅಂದ್ರೆ ಒಂದು ತತ್ವ ಇರತಕ್ಕಂಥದ್ದು ಸೂರ್ಯನ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಬರ್ತಕ್ಕಂಥದ್ದು, ಸೂರ್ಯ ಮತ್ತು ಕೇತುವಿನ ಒಂದು ಸಂಬಂಧ ಇರತಕ್ಕಂಥದ್ದು, ಕೇತು ಮೋಕ್ಷಕಾರಕ ವಿಲ್ ಪವರ್ ಇರತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಇವೆರಡೂ ಕೂಡ ಗುಣಗಳು ಜಾಸ್ತಿ ಇರುತ್ತೆ. ನೋಡಿ, ಈ ಮಖಾ ನಕ್ಷತ್ರದವ್ರನ್ನ ಅಷ್ಟು ಬೇಗ ಸೋಲಿಸೋದಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಸೋಲೋದೇ ಇಲ್ಲ ಅವರು. ಮೇಲಾಗಿ ನಾನು ಅಂತಕ್ಕಂಥ ಗುಣ ಜಾಸ್ತಿ ಇರತಕ್ಕಂಥ ಸಂದರ್ಭ ತೋರಿಸುತ್ತೆ. ಒಂದು ಒಂದು ವಿಚಾರದಲ್ಲಿ ಹಣಕಾಸಿನಲ್ಲಿ ಬೀಳ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ಆಲೋಚನಾ ಶಕ್ತಿ ದೀರ್ಘ ಅಹಮ್ಮಿದ್ದಾಗ ನಾನೇ ಮಾಡಿದ ಸರಿ ಅಂತಕ್ಕಂಥದ್ದು ಕೂಡ ಈ ಮಖಾ ನಕ್ಷತ್ರದವ್ರಿಗಿರುತ್ತೆ. ಈ ಮಖಾ ನಕ್ಷತ್ರದವ್ರಿಗೆ ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮಖಾ ನಕ್ಷತ್ರದವ್ರಿಗೆ ಚಂದ್ರನ ದೋಷ ಹೆಚ್ಚಾಗಿ ಕಾಡುತ್ತೆ. ಚಂದ್ರನ ದೋಷ ಕಾಡಿದಾಗ ತಾಯಿಯಿಂದ ಸಪೋರ್ಟ್ ಸಿಗೋದು ಕಡಿಮೆ. ತಾಯಿಯೊಟ್ಟಿಗೆ ವಾಗ್ವಾದಗಳಿರುತ್ತೆ, ಅಥವಾ ತಾಯಿ ಇದ್ರೂ ಕೂಡ ಆಕೆಯ ಪೋಷಣೆಗಳು ಕಡಿಮೆ ಆಗುತ್ತೆ. ಈ ಎರಡು ಮೂರು ಜನ ಇದ್ದಾಗ ಅವರು ಇವರನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ, ಅಥವಾ ತಾಯಿಯಿಂದ ದೂರ ಬೆಳೀತಕ್ಕಂಥ ಸಂದರ್ಭ ಬರುತ್ತೆ. ಇವೆಲ್ಲ ಕೂಡ ಅವ್ರಿಗೆ ಸಮಸ್ಯೆದಾಯಕ ಆಗುತ್ತೆ. ಜೊತೆಗೆ ಅವರ ಮನಸ್ಥಿತಿ ಒಂದು ಕಂಟ್ರೋಲಾಗಿ ಇರ್ತಕ್ಕಂಥದ್ದು ಕಷ್ಟ. ಏಕೆಂದರೆ ಚಂದ್ರನ ದೋಷ ಇರೋದ್ರಿಂದ ಮನಸ್ಥಿತಿ ಖಂಡಿತವಾಗಿಯೂ ಅವರಿಗೆ ಸ್ಥಿಮಿತದಲ್ಲಿರತಕ್ಕಂಥ ಕಷ್ಟ ಆಗುತ್ತೆ. ಇದರಿಂದ ದೋಷ ನಿವಾರಣೆಗೆ ಶಿವನ ದೇವಸ್ಥಾನಕ್ಕೆ ಸೋಮವಾರಗಳಂದು ಕ್ಷೀರಾಭಿಷೇಕ ಮಾಡಿಸ್ತಾ ಬನ್ನಿ, ಅಥವಾ ತಾಯಿಯ ಆಶೀರ್ವಾದವನ್ನು ಸದಾ ತಗೊಳ್ಳಿ. ಓಂ ಸೋಂ ಸೋಮಾಯ ನಮಃ ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಬನ್ನಿ. ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು, ಸೋಮವಾರಗಳಂದು ಶಿವನ ದೇವಸ್ಥಾನಕ್ಕಂತ ಹೋಗ್ತಕ್ಕಂಥದ್ದು ಭಾಳ ಅತಿ ಮುಖ್ಯ ಆಗ್ತದೆ. ಕೊನೆಯದಾಗಿ ಮೂಲಾನಕ್ಷತ್ರ. ಮೂಲಾನಕ್ಷತ್ರದ ಬಗ್ಗೆ ನಿಜವಾಗ್ಲೂ ಒಂದು ಎಪಿಸೋಡೇ ಮಾಡಿದ್ದೇನೆ. ಮೂಲಾನಕ್ಷತ್ರ ಅತ್ಯಂತ ಸಾಧನೀಯ ನಕ್ಷತ್ರ. ಬಂಧುಗಳೇ, ಮೂಲಾನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದೇ ಒಂದು ಗುರುವಿನ ತತ್ವದಲ್ಲಿ ಹುಟ್ಟಿರ್ತಾರೆ. ಗುರುವಿನ ತತ್ವ ಬರ್ತಕ್ಕಂಥದ್ದು ಎಲ್ಲಿ? ಧನುರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಬರುತ್ತೆ. ಮೂಲಾನಕ್ಷತ್ರದವರು ಒಂದೇ ಒಂದು ಏನಪ್ಪ ಅಂದರೆ ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ನೋಡೋದಾದರೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಕಾಣುತ್ತೆ. ಈ ಮೂಲಾನಕ್ಷತ್ರದವರು ಸೋಂಬೇರಿತನವನ್ನು ಬಿಟ್ಟಿದ್ದೇ ಆದಲ್ಲಿ ಜೀವನದಲ್ಲಿ ನಿಜವಾಗ್ಲೂ ಸಾಧನೆ ಆಗ್ತಕ್ಕಂಥದ್ದಿರುತ್ತೆ. ದೋಷಗಳನ್ನು ಹೇಳ್ತಾ ಇಲ್ಲ ಒಂದು ವಿಚಾರ. ಯಾವುದೇ ಮೂಲಾನಕ್ಷತ್ರಕ್ಕೆ ಹುಟ್ಟ ಕ್ಷಣಕ್ಕೆ ಅತ್ತೆ ಅದು ಇಲ್ಲ ನಮ್ಮಲ್ಲಿ. ಅದರ ಬೇರೆಯಲ್ಲಿ ನಾನು ಪ್ರೀವಿಯಸ್ ವಿಡಿಯೋ ಹೇಳಿದ್ದೀನಿ, ನಮ್ಮ ಇದರಲ್ಲಿದೆ ವಿಡಿಯೋಸಲ್ಲಿ, ಖಂಡಿತ ಚೆಕ್ ಮಾಡ್ಕೊಳ್ಳಿ. ಮೂಲಾನಕ್ಷತ್ರದವ್ರಿಗೆ ಕುಜನ ದೋಷ ಕಾಡುತ್ತೆ. ಕುಜ ದೋಷ ಕಾಡೋದ್ರಿಂದ ಇವ್ರಿಗೆ ಮದುವೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಂದರ್ಭಗಳು ತೋರಿಸುತ್ತೆ. ಅದು ಬಿಟ್ಟರೆ ಖಂಡಿತವಾಗಿ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಮೂಲಾನಕ್ಷತ್ರದವರು ಅತ್ಯಂತ ಪ್ರಬಲಶಾಲಿಗಳು. ಸೋಂಬೇರಿತನವೊಂದು ಬಿಡೋದ್ರಿಂದ ಅತ್ಯಂತ ಫಲಪ್ರದವಾಗ್ತಕ್ಕಂಥ ಸಂದರ್ಭ ಬರುತ್ತೆ. ಇಷ್ಟೂ ನಕ್ಷತ್ರದವರು ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಪ್ರತಿ ಮಂಗಳವಾರಗಳಂದು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲಿ ಅತ್ಯಂತ ಫಲಪ್ರದವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.